ಒಂದು ಸಭೆಯಲ್ಲಿ ಪ್ರತಿವಾದಿಗಳು ಹೇಳಿದರಂತೆ, ನಿಮ್ಮ ಶ್ರೀಮದಾಚಾರ್ಯರಿಗೆ ಋಗ್ವೇದದ ಭಾಷ್ಯ ಪೂರ್ಣ ಬರೆಯಲಿಕ್ಕೆ ಆಗಲಿಲ್ಲ ಅಂತ. ಪೂರ್ಣ ಬರೆದಿದ್ದಾರೆ ನಮ್ಮ ಶ್ರೀಮದಾಚಾರ್ಯರು ಅಂತ ಸತ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಸಭೆಯಲ್ಲಿ ಘೋಷಣೆ ಮಾಡಿದರು. ತೆಗೆದುಕೊಂಡು ಬನ್ನಿ ಅಂದರೆ, ದೂರದ ನಮ್ಮ ಮಠದಲ್ಲಿದೆ, ಒಂದು ತಿಂಗಳು ಅವಕಾಶ ಕೊಡಿ, ನಡೆದು ಹೋಗಬೇಕಲ್ಲ ಆಗಿನ ಕಾಲಕ್ಕೆ ಪಾದ ಸಂಚಾರ, ನಾವು ಹೋಗಿ ತಂದು ನಿಮಗೆ ತೋರಿಸ್ತೇವೆ ಅಂತ. ಆ ಒಂದು ತಿಂಗಳು ಹಗಲು ರಾತ್ರಿ ಒಂದು ಮಾಡಿ ಊಟ ನಿದ್ರೆ ಬಿಟ್ಟು ಸಂಪೂರ್ಣ ಋಗ್ವೇದಕ್ಕೆ ಭಾಷ್ಯವನ್ನು ಬರೀತಾರೆ ಸತ್ಯಾಧೀಶರು. ಬರೆದು ಸಭೆಯಲ್ಲಿ ತೋರಿಸ್ತಾರೆ, ಇದು ನೋಡಿ ಶ್ರೀಮದಾಚಾರ್ಯರು ಬರೆದಂತಹ ಭಾಷ್ಯ ಸಂಪೂರ್ಣ ಇದೆ ಅಂತ. ವಾದಿಗಳೆಲ್ಲ ತಪ್ಪಾಯಿತು ಅಂತ ಕ್ಷಮೆ ಕೇಳಿದರು, ನಮಸ್ಕಾರ ಮಾಡಿದರು, ಎಲ್ಲ ಮುಗಿಯಿತು. ಸತ್ಯಾಭಿನವರಿಗೆ ಪತ್ರ ಬರೆದರು, ನಿಮ್ಮ ಅನುಗ್ರಹದಿಂದ ಈ ರೀತಿ ಕೆಲಸ ಮಾಡಿದ್ದೇನೆ, ನೀವು ಅನುಗ್ರಹ ಮಾಡಬೇಕು ಅಂತ. ಸತ್ಯಾಭಿನವರು ಪತ್ರ ಬರೆದರು, ಉತ್ತರ, ಬಹಳ ಸಂತೋಷ, ಶ್ರೀಮದಾಚಾರ್ಯರ ಸೇವೆಯನ್ನು ಚೆನ್ನಾಗಿ ಮಾಡಿದ್ದಿ, ಆದರೆ ಈ ಕ್ಷಣಕ್ಕೆ ಆ ಭಾಷ್ಯ ಪುಸ್ತಕವನ್ನು ಕುಂಟೆಯಲ್ಲಿ ಹಾಕು ಅಂತ ಹೇಳಿದ್ರಂತೆ. ಕುಂಟೆ ಅಂದರೆ ನೀರಿನ ಸರೋವರದಲ್ಲಿ ಹಾಕಿಬಿಡೋದನ್ನು.